ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಅರಸಿಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಯುಧ ಪೂಜೆ ಆದ ನೆಕ್ಸ್ಟ್ ಡೇ ಇವತ್ತು ವಿಜಯದಶಮಿ. ರಾಗು ಇರಲಿಲ್ಲ, ಅವರು ಊಟಿಗೆ ಹೋಗಿದ್ರು. ಹಾಗಾಗಿ ನಾನು ಶ್ರವಣೆ ಇಬ್ಬರೂ ಹೊರಟಿದ್ದೀವಿ. ಎಲ್ಲಿಗೆ ಅಂದರೆ ಉತ್ಸವ ಮೂರ್ತಿ ನೋಡೋದಕ್ಕೆ. ಚಾಮುಂಡೇಶ್ವರಿ ಬೆಟ್ಟ ಇದೆಯಲ್ಲ, ಅಲ್ದ್ರ ಕೆಳಗಡೆ ಉತ್ಸವ ಮೂರ್ತಿ ಬರುತ್ತೆ. ಅರಮನೆ ತನಕ ಮೆರವಣಿಗೆ ರೀತಿಯಲ್ಲಿ ಹೋಗುತ್ತೆ. ಹಾಗಾಗಿ ನೋಡೋಣ ಅಂತ ಹೊರಟಿದ್ದೀವಿ. ಇದು ಇವಾಗ ರೀಸೆಂಟಾಗಿ 3 ವರ್ಷದಿಂದ ಇದು ಸ್ಟಾರ್ಟ್ ಆಗಿರುವಂಥದ್ದು. 1 ವರ್ಷ ಕೊರೋನಾದಲ್ಲಿ ಅರಮನೆ ಸುತ್ತ ಒಳಗಡೆನೇ ದಸರಾ ಮಾಡಿದ್ರಲ್ಲ, ಆ ವರ್ಷದಿಂದ ಈ ಥರ ಉತ್ಸವ ಮೂರ್ತಿನ ಮೆರವಣಿಗೆ ರೂಪದಲ್ಲಿ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಎಲ್ಲ ನಾರ್ಮಲಾಗಿ ಟೆಂಪೋದಲ್ಲಿ ತೊಗೊಂಡು ಹೋಗ್ತಿದ್ರಂತೆ. ಇವಾಗ ಈ ಥರ ಕರ್ಕೊಂಡೋಗಿರೋದ್ರಿಂದ ಹೋದ ವರ್ಷನೂ ಕೂಡ ನಾವಿಲ್ಲಿ ಬಂದಿದ್ವಿ. ಹೋದ ವರ್ಷ ನಾವು ಫುಲ್ಲು ಸ್ಟಾರ್ಟಿಂಗಲ್ಲಿ ನನ್ನ ಫ್ರೆಂಡ್ ಒಬ್ಳು ಧನಲಕ್ಷ್ಮಿ ಅಂತಿದ್ದಾಳೆ, ಅವ್ರ ಮನೆ ಇದೆ, ಅಲ್ಲಿಗೆ ಹೋಗ್ಬಿಟ್ಟಿದ್ವಿ. ಅಲ್ಲಿ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಕೆಳಗಡೆಗೆ ಬಂದ ತಕ್ಷಣ ಇವರೆಲ್ಲ ಏನು ಯಕ್ಷಗಾನದವರು ಇದ್ದಾರೆ, ಅವರೆಲ್ಲ ಅಲ್ಲಿ ಡ್ಯಾನ್ಸ್ ಮಾಡಿ ಎಲ್ಲ ಮಾಡಿ ಚೆನ್ನಾಗಿ ಬರ್ತಿದ್ರು. ಅಲ್ಲೆಲ್ಲ ತುಂಬ ರಂಗೋಲಿ ಎಲ್ಲ ಹಾಕೋದು ಆ ಥರ ಮಾಡ್ತಿದ್ರು. ನಾವು ಲೇಟಾಗಿ ಬಂದಿದ್ದರಿಂದ ಇಲ್ಲಿ ಸರ್ಕಲ್ಲು ನೀನು ಸ್ವಲ್ಪ ಮುಂದೆ ಬಂದು ಆ ಸರ್ಕಲ್ ಹತ್ರನೇ ನಿಂತ್ಕೋಬೇಕಾಗಿತ್ತು. ನಾನು ಬರೋಷ್ಟರಲ್ಲಿ ಕರೆಕ್ಟಾಗಿ ಸ್ಟಾರ್ಟ್ ಆಯಿತು ಅದು. ನಾನಾಗೆ ಅಲ್ಲೇ ಸೈಡ್ಗೆ ಗಾಡಿ ಹಾಕಿ ಇವಾಗ ಇಲ್ಲಿ ನೋಡ್ತಾ ನಿಂತಿದ್ದೀನಿ. ಇಷ್ಟು ಜನನೂ ಇರ್ತಾ ಇರಲಿಲ್ಲ ಆವಾಗ. ಹೋದ ವರ್ಷ ಇದು 3ನೇ ವರ್ಷ ಅಂತ ಅನಿಸುತ್ತೆ. ಮೂರನೇ ವರ್ಷನೇ ಇದು ಈ ಥರ ಮೆರವಣಿಗೆ ರೂಪದಲ್ಲಿ ಕರ್ಕೊಬರ್ತಿರೋದು. ಇವಾಗೆಲ್ಲ ಮಾಧ್ಯಮಗಳ ಮೇಲೆ ಟಿವಿಲಿ ನೋಡಿ ಎಲ್ಲ ಬಂದು ನಿಂತಿದ್ದಾರೆ. ನಾನೂ ಅಷ್ಟೇ ಟಿವಿಲೇ ನೋಡ್ತಾ ಇದ್ದೆ, ಹೊರಡ್ತು ಅನ್ಬೇಕಾದ್ರೇ ಬಂದೆ. ಯಾಕಂದರೆ ಹೋದ ವರ್ಷ ನಾನು 2 ಅವರ್ ಮುಂಚೆ ಬಂದುಬಿಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇವತ್ತು ಹೋಗೋದೋ ಬೇಡವೋ ಅಂದ್ಕೊಂಡೇ ಇದ್ದೆ, ಯಾಕೆಂದರೆ ರಾಗು ಇರಲಿಲ್ವಲ್ಲ. ಹಾಗಾಗಿ ಚಾಮುಂಡಿ ಅನುಗ್ರಹ ಇದ್ದರೆ ಏನು ಬೇಕಾದರೂ ಆಗ್ತದೆ ಅಂತ ನಾನು ಲಾಸ್ಟ್ ಮೂಮೆಂಟಲ್ಲಿ ಒಂದೇ ಉಸಿರಿಗೆ ಶ್ರಾವಣಿನೂ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋದೆ. ನನಗೆ ಒಳಗಡೆ ಹೋಗಲೇ ಇಲ್ಲ, ಇಲ್ಲೇ ಎಂಟ್ರೆನ್ಸಲ್ಲೇ ಸಿಕ್ತು. ಹಾಗಾಗಿ ಇವಾಗ ನೋಡ್ಕೊಂಡು ಹೋಗೋಣ ಅಂತೇಳಿ ಬರ್ತಾ ಇದ್ದೀನಿ. ಆದಷ್ಟು ನಾನು ಲೈವ್ ವಿಡಿಯೋನೇ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ವಾಯ್ಸ್ ಓವರ್ ಕೊಡೋದಿಲ್ಲ ಇದಕ್ಕೆ. ಯಾರಿಗೆ ಲೈವ್ ಇಷ್ಟ ಇದೆ ಅದನ್ನು ಫುಲ್ಲು ನೋಡಿ. ನಾವು ಜಂಬೂ ಸವಾರಿ ಕೂಡ ನೋಡೋಕ್ಕೆ ಅಂತಲೇ ಹೋಗಿದ್ವಿ, ಅದು ಕೂಡ ನಾನು ಲೈವಲ್ಲಿ ನಿಮಗೆ ತೋರಿಸ್ತೀನಿ. ಅಂದರೆ ವಾಯ್ಸ್ ಓವರ್ ಕೊಡ್ದೇ ನಿಮಗೆ ಆ ವಿಡಿಯೋ ಹೇಗೆ ತೆಗೆದಿದ್ದೀನಿ ಅದೇ ಥರ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅಂದ್ರೆ ಸಹನೀಯವೇ ಜನಮಾವೃತ್ತೇಭ್ಯ ನಮಸ್ಕಾರಾಯ ನಮಃ ಶಂಭವೇ ಸಮಯೋಭವೇ ನಮಃ ಶಂಕರಾಯ ಸಮಯಕರಾಯ ನಮಃ ಶಿವಾಯ ಶಿವತರಾಯ ನಮಸ್ತೇರ್ಯಾಯ ಕೋರ್ಯಾಯ ನಮಸ್ಕರಣಾಯ ನಮಃ ತಾಜ್ಯಾಯ ಚಾಲಾತ್ಯಾಯ ನಮಸ್ತಸ್ಯಾಯ ಕೇನ್ಯಾಯ ನಮಸ್ತೆ ನೋಡಿದ್ರಲ್ಲ, ಇದೇ ಉತ್ಸವ ಮೂರ್ತಿನ ಜಂಬೂ ಸವಾರಿ, ಚಿನ್ನದ ಅಂಬಾರಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಕೂರಿಸಿ ಮೆರವಣಿಗೆ ಮಾಡುವಂಥದ್ದು. ಇಲ್ಲಿ ಸುಮಾರು 9:30 ಆಗಿತ್ತು, ಅಷ್ಟರಲ್ಲಿ ಇಷ್ಟೊಂದು ಜನ ಎಲ್ಲ ಸೇರಿದರು ಮತ್ತು ಫುಲ್ಲು ಟ್ರಾಫಿಕ್ ಜಾಮ್ ಕೂಡ ಆಯಿತು. ನಾನು ಸ್ವಲ್ಪ ಹಿಂದೆಗಡೆ ಹೋಗಿ, ಅಲ್ಲಿ ಟ್ರಾಫಿಕ್ ಜಾಮ್ ಇರಲ್ಲ, ಪಕ್ಕದಲ್ಲೊಂದು ರೋಡ್ ಇದೆ, ಆ ರೋಡಲ್ಲಿ ಮನೆ ಕಡೆಗೆ ಹೊರಟಿದ್ದೀವಿ. ತುಂಬಾ ಖುಷಿಯಾಯಿತು, ನಾನು ಹೊರಟುಬಿಟ್ಟಿರುತ್ತೆ ಅಂದ್ಕೊಂಡೆ ಬಂದೆ, ಇಷ್ಟು ಲೇಟ್ ಆಯಿತು ಅಂತೇಳಿ. ನೋಡಿಕೊಂಡು ವಾಪಸ್ ಹೊರಡ್ಬೇಕಾದ್ರೆ
ಇದು ನೋಡಿ, ನಾವು ಹೋಗೋದು ಯಾವಾಗಲೂ ನಂಜನಗೂಡು ರೋಡು. ನಂಜನಗೂಡು ಅವ್ರಿಗೆ ಪಾಪ ಇಲ್ಲಿಗೆ ನಡ್ಕೊಂಡು ಬರಬೇಕು ಇವಾಗ ಅವರು ಬಸ್ ಹತ್ತೋದಕ್ಕೆ. KSRTC ಬಸ್ ಸ್ಟಾಪಿಗೆ ಬಸ್ ಹೋಗಲ್ಲ, ಇಲ್ಲೇ ಬಸ್ ಸ್ಟಾಪು. ಪ್ರತಿ ವರ್ಷವೂ ಇಲ್ಲೇ ಬಸ್ ಸ್ಟಾಪ್ ಆಗುತ್ತೆ. ಇವತ್ತು ಜಂಬೂ ಸವಾರಿ ದಿವಸ, ಎಲ್ಲ ಬಸ್ಗಳು ಅಲ್ಲೇ ನಿಂತಿರುತ್ತೆ. ಅಲ್ಲಿಂದನೇ ಹತ್ಕೊಂಡು ಹೋಗಬೇಕು, ಮತ್ತು ಅಲ್ಲೇ ಇಳಿದು ಮುಂದೆ ನಡ್ಕೊಂಡು ಹೋಗಬೇಕು. ನಾವು ಮನೆಗೆ ಬರುವಷ್ಟರಲ್ಲಿ ಆಲ್ರೆಡಿ ವಿಗ್ರಹ ಅರಮನೆನ ತಲುಪಿತ್ತು. ಅದನ್ನು ನೋಡಿಕೊಂಡು ನಾವು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಸಂಜೆ 4 ಗಂಟೆಗೆ ರಾಘು ಬಂದಿದ್ರು. ಪಾಪ ಅವ್ರಿಗೆ ನಿದ್ದೆ ಇರಲಿಲ್ಲ, ಹಾಗಾಗಿ ನಿದ್ದೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಶ್ರಾವಣ್ಯ ಇಲ್ಲ ನಾನು ದಸರಾ ನೋಡಬೇಕು ಅಂತೇಳಿ ಆಟ ಮಾಡ್ತಿದ್ದ ಕರ್ಕೊಂಡು ಹೋಗ್ತಿದ್ದಾರೆ. ನಾವು ಹೋಗ್ತಿರೋದು 4 ಗಂಟೆಗೆ, ಎಲ್ಲಿ ಜಾಗ ಸಿಗುತ್ತೋ ನಮಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ನಾವು ಟಿ ವಿಲಿ ನೋಡಿದಾಗಲೇ 30 ಹೊರಟೋಗ್ಬಿಡಿತು. ಏನು ಇದು 30 ಶಬ್ದ ಚಿತ್ರಗಳು ಆಲ್ರೆಡಿ ಹೋಗಿತ್ತು. ನೋಡೋಣ, ಟ್ರೈ ಮಾಡೋಣ ಅಂತೇಳಿ ಹೊರಟಿದ್ದೀವಿ. ಇದು ನೋಡಿ, ಮೈಸೂರಲ್ಲಿರುವಂಥ ಅಶೋಕ ರೋಡು, ಇಲ್ಲಿ ಎಷ್ಟು ದೂರ ಇದೆ ಅಂದರೆ, ಆದರೂ ಅವ್ರವ್ರ ಬಿಲ್ಡಿಂಗ್ಗಳ ಮೇಲೆ ಸುಮಾರು ಜನ ನಿಂತಿದ್ರು. ಅಲ್ಲಿ ಮುಂದೆಗಡೆ ಒಂದು ಗೋಪುರ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಅಲ್ಲಿ ಹೋಗುವಂಥದ್ದು ತುಂಬ ದೂರ ಆಯಿತು ಅಂತೇಳಿ ನಾವು ಅಲ್ಲಿ ಬಿಟ್ಟು ಪುನಃ KR ಆಸ್ಪತ್ರೆ ರೋಡು ಮತ್ತು ರೈಲ್ವೆ ಸ್ಟೇಷನ್ ರೋಡ್ ಇದೆಯಲ್ಲ, ಅಲ್ಲಿಗೆ ಬಂದ್ವಿ. ನೋಡೋಣ ಅಂತೇಳಿ, ಇಲ್ಲಿ ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ ಗೌರ್ಮೆಂಟ್ ಬಿಲ್ಡಿಂಗ್ಗಳಾಗಿರೋದ್ರಿಂದ ಸುಮಾರು ಎಲ್ಲ ತುಂಬ ಜನ ಕೂತಿದ್ರು. ಆ ಕಾಂಪೌಂಡು ಒಂಥರ ಉದ್ದ ಸರಳಾಕಿದ್ದಾರೆ, ಆದ್ರೂ ಬಿಟ್ಟಿಲ್ಲ, ಅದ್ರ ಮೇಲೆಲ್ಲ ಕೂತಿದ್ರು. ನಾವು ಕೂಡ ಕಾಂಪೌಂಡ್ನ ಜಂಪ್ ಮಾಡಿ ಆ ಬಿಲ್ಡಿಂಗಿಗೆ ಹೋದ್ವಿ. ಹೋದ್ಮೇಲೆ ಅಲ್ಲಿ ಸುತ್ತ ನೋಡಿದರೆ ಎಷ್ಟು ಜನ ಅಂದರೆ ನಮಗೆ ನಾವೇ ಲೇಟು. ಎಷ್ಟು ಜನ ನೋಡಿ, ಆ ಕಾಂಪೌಂಡ್ ಮೇಲೆಲ್ಲ ಹೆಂಗೆ ಕೂತಿದ್ದಾರೆ, ಮರಗಳು ಎಲ್ಲೂ ಬಿಟ್ಟಿಲ್ಲ, ಹಂಗೆ ಕೂತಿದ್ರು. ಹಾಗೆ ನೋಡ್ತಾ ಇರಬೇಕಾದ್ರೆ ನಮ್ಮ ರಿಲೇಟಿವ್ಸ್ ಕೂಡ ಒಬ್ಬರು ಬಂದಿದ್ರು ಅಲ್ಲಿ, ಅಂದರೆ ನಮ್ಮಪ್ಪನ ಮನೆ, ಅದೇ ಅತ್ತೆ ಮಗಳೇ ಆಗಬೇಕು, ಮಾವ ಅವರೆಲ್ಲ ಬಂದಿದ್ದರು. ಅವಳನ್ನ ಇಲ್ಲೇ ಮೈಸೂರು ಮದುವೆ ಮಾಡಿರುವಂಥದ್ದು ಸರಸ್ವತಿ ಅಂತೇಳಿ. ಅವರು, ಅವ್ರ ಅಪ್ಪ, ಅವ್ರ ಯಜಮಾನರು, ಮಕ್ಕಳು ಎಲ್ಲರೂ ಬಂದಿದ್ದರು. ಅವರು ಮಕ್ಕಳು ಮತ್ತು ಅವಣ್ಣ ಒಂದು ಫುಟ್ಮಾತ್ ಮೇಲೆ ಇರುತ್ತಲ್ಲ ಚಪ್ಪಲಿ ಒಲಿಯೋ ಅಂಗಡಿ, ಅದ್ರ ಮೇಲೆ ನಿಂತಿದ್ರು. ಹಾಗಾಗಿ ಶ್ರಾವಣಿನೂ ಕೂಡ ಅದ್ರ ಮೇಲೆ ನಿಲ್ಲಿಸಿ ನಾನೇ ಎಲ್ಲ ಸ್ವಲ್ಪ ಕಾಂಪೌಂಡಲ್ಲಿ ಒಂದಿಷ್ಟೇ ಅಷ್ಟಾಗಲ ರೋಡು ಕಾಣಿಸ್ತಿದ್ದು, ಅದ್ರ ಮೇಲೆ ನಾವು ಕೂಡ ಅಲ್ಲೇ ಒಂದೊಂದು ಇಟ್ಕೆನೋ ಸಿಮೆಂಟ್ ಇಟ್ಕೆ ಆ ಥರದ್ದೆಲ್ಲ ಹಾಕ್ಕೊಂಡು ಹೆಂಗೋ ನಿಂತ್ಕೊಂಡು ನೋಡ್ತಾ ಇದ್ವಿ. ಇವಾಗ ಶ್ರಾವಣಿನೂ ಕೂಡ ಅದ್ರ ಮೇಲೆ ಹತ್ತಿಸ್ತಾರೆ. ಇವರೇ ನೋಡಿ, ನಾನು ಅದೇ ನಾನು ಹೇಳಿದ್ರಲ್ಲ, ಅವ್ರ ಮಾವ, ಇವ್ರ ಮಗಳನ್ನೇ ಇಲ್ಲಿ ಮದುವೆ ಮಾಡಿರುವಂಥದ್ದು. ಅವಳ ಹೆಸರು ಸರಸ್ವತಿ ಅಂತೇಳಿ. ನಾನು ಮೇಲ್ಗಡೆ ಕಳಿಸಿದ ಮೇಲೆ ಇದೆಲ್ಲ ಶ್ರಾವಣ್ಯ ವಿಡಿಯೋ ಮಾಡಿರುವಂಥದ್ದು. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 8-9 ಶಬ್ದ ಚಿತ್ರಗಳಷ್ಟೇ ಬಂದಿದ್ದು. ನಾನು ಹೇಳ್ದಂಗೆ ಮೊದಲೇ ಲೇಟಾಗಿ ಹೋಗಿದ್ದು, ಹಾಗಾಗಿ ಇಷ್ಟೇ ಶಬ್ದ ಚಿತ್ರಗಳು ನಾವು ನೋಡಿದ್ದು. ಇದು ಲಾಸ್ಟ್ ಶಬ್ದ ಚಿತ್ರ. ನೀನು ಬರೋದೆಲ್ಲ ಅಂಬಾರಿ, ಅಂಬಾರಿ ಬರಬೇಕಾದ್ರೆ ಒಂದು ವೈಬ್ ಇರುತ್ತಲ್ಲ, ಅದು ಹಾಗೆ ನಿಮಗೆ ತೋರಿಸ್ತೀನಿ ನೋಡಿ. ಅದು ಟಿ ವಿಯಲ್ಲಿ ನೋಡೋದಕ್ಕಿಂತ ನಾವು ರಿಯಲ್ಲಾಗಿ ನೋಡಿದ್ರೆ ಅದೇನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಇವಾಗ ಬರ್ತಿರೋದು ಆ ಅಂಬಾರಿ, ಹಾಗೆ ವಿಡಿಯೋನ ಹಾಕ್ತೀನಿ ನೋಡಿ. Thank you.
ನಾವು ನಿಂತಿದ್ದಂಥದ್ದು ರೋಡು, ರೋಡ್ ಪಕ್ಕ ಫುಟ್ಪಾತು, ಫುಟ್ಪಾತ್ ಪಕ್ಕ ಕಾಂಪೌಂಡು, ಕಾಂಪೌಂಡಿಂದ ಈ ಕಡೆಗೆ ನಿಂತಿದ್ದು ಅಂಥದ್ದು ನಮಗೆ ಸ್ವಲ್ಪನೇ ರೋಡು ಕಾಣಿಸ್ತಾ ಇದ್ದಿದ್ದು. ನಿಜ ಹೇಳಬೇಕಂದ್ರೆ ಹಿಂಗೆ ಪಾಸ್ ಆಗಿಬಿಡುತ್ತೆ, ಬೇಗ ಬೇಗ ನೋಡಬೇಕು ಅನ್ನೋದು ಆಸೆ ಇದ್ದಿದ್ದು. ಅದೇನೋ ಅಲ್ಲಿ ಇದ್ದಂಥ ಜನರ ಅದೃಷ್ಟನೋ ಅಥವಾ ನಮ್ಗಳ ಅದೃಷ್ಟನೋ ಏನೋ ಒಂಚೂರು ಗೊತ್ತಿಲ್ಲ. ನಾವು ಇಷ್ಟೇ ಅಷ್ಟು ಜಾಗದಲ್ಲಿ ನೋಡ್ತಿದ್ದಂಥ ಕ್ಕೆ ಕರೆಕ್ಟಾಗಿ ಬಂದು ಜಂಬೂ ಸವಾರಿ ಸ್ಟಾಪ್ ಆಯಿತು. ಸುಮಾರು ಹೊತ್ತು ನಿಂತಿತ್ತು, ಮತ್ತು ರೋಡ್ಸು ಲೈಟ್ ಕೂಡ ಆನ್ ಆಯಿತು. ಏನೋ ಒಂಥರ ಅಲ್ಲಿ ಇರೋರಿಗೆಲ್ಲ ಏನೋ ಒಂಥರ ನಾವು ಏನು ಅನ್ಕೊತಾ ಇದ್ದೀವಿ ಅದಾಗುತ್ತೇನೋ ಅನ್ನೋ ಭಾವನೆ, ಮತ್ತು ಸುಮಾರು ಜನಕ್ಕೆ ಅದು ಖುಷಿ ಕೊಡ್ತು. ನನಗಂತೂ ತುಂಬಾ ಖುಷಿ ಆಯಿತು, ಯಾಕಂದರೆ ನೀನು ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಮರ ಮರೆ ಹಿಂದೆಗಡೆಯಿಂದನೂ ನೋಡಿಲ್ಲ. ನಾವು ಎಷ್ಟು ಜಾಗದಲ್ಲಿ ನಿಂತಿದ್ದೀವೋ ಅಷ್ಟೇ ಅಂಬಾರಿ ನೋಡೋದು, ಬೇಗ ಹೊರಟೋಗ್ಬಿಡುತ್ತೆ ಅಂತ ನಾನು ಅಂದ್ಕೊಂಡೆ. ಆ ಥರ ಆಗಲಿಲ್ಲ, ನಮಗೆ ಸುಮಾರು ಹೊತ್ತು ಅಲ್ಲೇ ನಿಂತಿತ್ತು. ಲೈಟ್ಸ್ ಎಲ್ಲ ಆನ್ ಆಗಿ ಸೆಟ್ ಆಗೋ ತನಕನೂ ಆನೆ ಅಲ್ಲೇ ನಿಂತು ಆಮೇಲೆ ಮೂವ್ ಆಯಿತು. ಆಮೇಲೆ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಕೆಳಗಡೆಗೆ ಹೊರಟಿದ್ದೀವಿ. ಇಲ್ಲಂತೂ ಸಿಕ್ಕಾಪಟ್ಟೆ ಜನ, ಅಂದರೆ ಟ್ರಾಫಿಕ್ ಜಾಮ್ ಅನ್ನೋದಕ್ಕಿಂತ ಮನುಷ್ಯರು ಜಾಮ್ ಅಂತಾರಲ್ಲ ಅದೇ ಥರ ಜಾಸ್ತಿ ಆಗಿದೆ ಅಂಥದ್ದು. ನಾವು ಸುಮಾರು ಒಂದು ಅರ್ಧ ಗಂಟೆ ಆಯಿತು ಜಂಬೂ ಸವಾರಿ ನೋಡೋಕ್ಕೂ. ನಮಗೆ ಆಲ್ಮೋಸ್ಟು ಮುಕ್ಕಾಲು ಗಂಟೆಲೆಲ್ಲ ನಾವು ನೋಡಿಬಿಟ್ವಿ, ಯಾಕಂದರೆ ಲೇಟಾಗಿ ಹೋದ್ವಲ್ಲ, ಶಬ್ದ ಚಿತ್ರಗಳು ಆಲ್ರೆಡಿ ಹೋಗ್ಬಿಟ್ಟಿದ್ದು. ಹಾಗಾಗಿ ಲಾಸ್ಟ್ ಒಂದು 5-6 ನೋಡಿ ಆಮೇಲೆ ಜಂಬೂ ಸವಾರಿ ನೋಡ್ಕೊಂಡ್ವಿ. ಈಗ ಬಂದರೆ ಇಲ್ಲೇ ಒಂದು ಅರ್ಧ ಗಂಟೆ ಆಯಿತು ನಮಗೆ. ಆ ಪಕ್ಕದಲ್ಲೇ ಆಸ್ಪತ್ರೆ ಇರೋದ್ರಿಂದ ಆಂಬ್ಯುಲೆನ್ಸ್ ಹೋಗೋದಕ್ಕೂ ತುಂಬ ಕಷ್ಟ ಆಗ್ತಿತ್ತು. ಎಷ್ಟು ವೆಹಿಕಲ್ಗಿಂತ ಹೆಚ್ಚಾಗಿ ಜನ, ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇರೋದ್ರಿಂದ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗುವಂಥವ್ರು, ಮತ್ತು ಪಾರ್ಕಿಂಗು ಸ್ವಲ್ಪ ದೂರದಲ್ಲಿತ್ತು ಅಲ್ಲಿಗೆ ಹೋಗುವಂಥವ್ರೆಲ್ಲ ಫುಲ್ಲು ಜನ ಅಂದರೆ ಜನ. ನನಗೆ ಇಷ್ಟು ಜನ ಅಂದರೆ ನಾನು ಒಂದೇ ಸಲ ಜಂಬೂ ಸವಾರಿ ನೋಡೋಕೆ ಹೋಗಿದ್ದು. ಹೋದ ವರ್ಷವೂ ಹಿಂಗೆ ಹೋಗಿದ್ವಿ ಲಾಸ್ಟಲ್ಲಿ, ಬಟ್ ನೋಡೋದಕ್ಕೆಲ್ಲೂ ಜಾಗ ಸಿಗಲಿಲ್ಲ ಅಂತ ವಾಪಸ್ ಬಂದ್ಬಿಟ್ವಿ. ಶ್ರಾವಣ್ಯ ಚಿಕ್ಕವಳು ಇರಬೇಕಾದ್ರೆ ಒಂದು ವರ್ಷ ಮಾತ್ರ ಫುಲ್ಲು ಶಬ್ದ ಚಿತ್ರದಿಂದ ಹಿಡಿದು ಅಂಬಾರಿ ತನಕನೂ ನೋಡಿದ್ವಿ. ಮತ್ತು ಇದು ಒಂದು ವರ್ಷ, 2 ವರ್ಷ ಅಷ್ಟೇ ನಾನು ನೋಡಿರುವಂಥದ್ದು. ತುಂಬ ಚೆನ್ನಾಗಿತ್ತು. ಈ ಸಲ ಏನು ಪ್ಲ್ಯಾನ್ ಇಲ್ಲದೇ 2-2 ಸಲ ದೇವಿನ ದರ್ಶನ ಮಾಡುವಂಗಾಯಿತು. ನನಗಂತೂ ಮನಸ್ಸಿಗೆ ತುಂಬ ಖುಷಿ ಆಗ್ತು. ಆಮೇಲೆ ನಾನು ಮೈಸೂರಿಗೆ ಬಂದಮೇಲೆ ದೇವಿನ ಜಾಸ್ತಿ ನಾನು ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಥವಾ ನನಗೇನೇ ಒಳ್ಳೆಯದಾದರೂ ಕೆಟ್ಟದಾದರೂ ಖುಷಿಯಾದ್ರೂ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥದ್ದು ನನಗೆ ಜಾಸ್ತಿ. ಹಾಗಾಗಿ ನನಗೆ ಈ ಸಲ 2 ಸಲ ದರ್ಶನ ಆಗಿದ್ದಕ್ಕೆ ತುಂಬ ಖುಷಿಯಾಯಿತು. ರಾಗು ಲೈಟಿಂಗ್ಸ್ ಕೂಡ ನೋಡಿರಲಿಲ್ಲ, ಹಾಗೆ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ